ಇಂದಿನ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಬಜೆಟ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದನ್ನು ಮುಂದುವರಿಸ್ತಾ ಬಜೆಟ್ನ ಎರಡನೇ ಭಾಗವನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಿದ್ವಿ. ಹೌದು, ಈ ಬಜೆಟ್ ಡಾಕ್ಯುಮೆಂಟಲ್ಲಿ 174 ಪೇಜ್ಗಳಿದ್ದಾವೆ. ಈ 174 ಪೇಜ್ಗಳನ್ನು ಪಿನ್ ಟು ಪಿನ್ ಓದೋದಕ್ಕಾಗೋದೂ ಇಲ್ಲ, ಅದು ಓದುವಂಥ ಅವಶ್ಯಕತೆಯೂ ಇಲ್ಲ. ಆದರೆ ನಾವಿಲ್ಲಿ ಬೇಕಾಗಿರುವಂಥ ಕೆಲವು ಪ್ರಮುಖ ವಿಷಯಗಳು ಎಕ್ಸಾಮಿನೇಷನ್ ದೃಷ್ಟಿಕೋನದಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಹೌದು, ಈ ಡಾಕ್ಯುಮೆಂಟನ್ನು ಓದಾಗ ನಮ್ಗೆ ಒಂದು ವಿಷಯದ ಬಗ್ಗೆ ಪೂರ್ಣ ಮಾಹಿತಿ ಸಿಗೋದಿಲ್ಲ. ಆದರೆ ಸೊ ಒಂದು ವಿಷಯದ ಬಗ್ಗೆ ಪೂರ್ಣ ಮಾಹಿತಿ ಸಿಗದೇ ಇದ್ದರೂ ಹಲವಾರು ವಿಷಯಗಳ ಬಗ್ಗೆ ಕೆಲವು ಮಾಹಿತಿ ಸಿಗುತ್ತೆ. ಆದರೆ ಇಂಥ ಮಾಹಿತಿಗಳೇ ಎಷ್ಟೊಂದು ಇಂಥ ಮಾಹಿತಿಗಳ ಮೂಲಕನೇ ನಾವು ಎಷ್ಟೊಂದು ಎಮ್ ಸಿ ಕ್ಯೂಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಅವಕಾಶವಿರುತ್ತೆ. ಹಾಗಾಗಿ ಈ ಒಂದು ಡಾಕ್ಯುಮೆಂಟ್ ದೃಷ್ಟಿಕೋನದಿಂದ ಏನೇನೆಲ್ಲ ನಾವು ತಿಳ್ಕೋಬಹುದು, ಯಾವ್ಯಾವ ವಿಷಯಗಳನ್ನು ತಿಳ್ಕೋಬಹುದು, ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಇನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ನದಿಯ ಇಕ್ಕೆಲಗಳಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೇಗೆ ಮರಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಪ್ರೋತ್ಸಾಹ ನೀಡ್ತಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಮುಂದುವರಿಸ್ತಾ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಇನ್ನು ಕ್ಷೀರಭಾಗ್ಯ. ಈ ಕ್ಷೀರಭಾಗ್ಯ ಅನ್ನೋದೇನು, ಈ ಮಕ್ಕಳಲ್ಲಿ, ಈ ಅಂಗನವಾಡಿ ಮಕ್ಕಳಲ್ಲಾಗಿರ್ಬೋದು, ಶಾಲಾ ಮಕ್ಕಳಲ್ಲಾಗಿರ್ಬೋದು, ಏನು ಪೌಷ್ಟಿಕತೆಯ ಕೊರತೆ ಇದೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ತಂದಿರುವಂಥ ಒಂದು ಕಾರ್ಯಕ್ರಮ. ಈ ಯೋಜನೆಯಲ್ಲಿ ಏನು ಮಾಡ್ತಾರೆ, ವಾರದಲ್ಲಿ 5 ದಿವಸ ಹಾಲನ್ನು ನೀಡುವಂತಹ ಒಂದು ಕಾರ್ಯಕ್ರಮವಾಗಿದೆ ಇದು. ಇನ್ನು ಶಿಕ್ಷಣ ಕಿರಣ. ಇವಾಗ ನಾವು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಬೇಕು, ಅದಕ್ಕೆ ಮುಖ್ಯ ಫಸ್ಟು ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಕ್ಲಾಸ್ಗೆ ಅಟೆಂಡ್ ಆಗಬೇಕು. ಹಾಗಾಗಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಮತ್ತು ಶಿಕ್ಷಕರ ಹಾಜರಾತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಟೆಕ್ನಾಲಜಿ ಬೇಸ್ಡ್ ನಾವು ಮಾಡಿರುವಂಥ ಒಂದು ಕಾರ್ಯಕ್ರಮನೇ ಏನಪ್ಪ ಅಂತಂದರೆ ಶಿಕ್ಷಣ ಕಿರಣ ಅಂತಕ್ಕಂಥದ್ದು. ಇದು ಶಾಲೆಗಳಿಗೆ ಅನ್ವಯಿಸುತ್ತೆ. ಏನಕ್ಕೆ ಇದನ್ನು ಸ್ಪೆಸಿಫಿಕ್ ಮಾಡ್ತಿದ್ದೀವಿ ಮುಂದೆ ತಿಳಿಯುತ್ತೆ. ಇನ್ನು ಸಾಕ್ಷರ್ ಭಾರತ್ ಕಾರ್ಯಕ್ರಮ ಅಂತಕ್ಕಂಥದ್ದು, ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಕೇಂದ್ರ ಸರ್ಕಾರ 2009 ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ. ಇವಾಗ ಸಾಧ್ಯವಾದಷ್ಟು ಎಲ್ಲರನ್ನ ಸಾಕ್ಷರಸ್ಥರನ್ನಾಗಿ ಮಾಡಬೇಕು. 15 ವರ್ಷ ಆಗಿದ್ರೂ ಕೂಡ ಅವರಿಗೆ ಸಾಕ್ಷರತೆ ಇಲ್ಲ ಅಂತಂದರೆ ಅವ್ರನ್ನ ಸಾಕ್ಷರತೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಸಾಕ್ಷರತೆಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ತಂದಿರುವಂಥ ಒಂದು ಕಾರ್ಯಕ್ರಮ ಸಾಕ್ಷರ ಭಾರತ್ ಕಾರ್ಯಕ್ರಮ ಅಂತಕ್ಕಂಥದ್ದು. ಇವಾಗ ನಾವು ಶಿಕ್ಷಣ ಕಿರಣ ಅಂತ ಹಿಂದೆ ನೋಡಿದ್ವಿ, ಅದು ಶಾಲೆಗಳಿಗೆ ಅಟೆಂಡೆನ್ಸು ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಶ್ವಾಸ ಕಿರಣ ಅಂತಕ್ಕಂಥದ್ದು. ಈ ವಿಶ್ವಾಸ ಕಿರಣ ಅಂತ ಏನಪ್ಪ ಅಂದರೆ ರಾಜ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಪಿ ಯು ಸಿ ಕಾಲೇಜುಗಳಲ್ಲಿ ಯಾರು ವ್ಯಾಸಂಗ ಮಾಡ್ತಿದ್ದಾರೋ, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು, ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವರಲ್ಲಿ ಒಂದು ವಿದ್ಯೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ, ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ, ಅವರಲ್ಲಿ ಹೆಚ್ಚು ಅಂಕಗಳು ಪಡೆದವರಿಗೆ ಲ್ಯಾಪ್ಟಾಪ್ ಮುಂತಾದ ವಸ್ತುಗಳನ್ನು ಅವರಿಗೆ ಅವಶ್ಯಕವಾದಂಥವುಗಳನ್ನು ನೀಡೋದ್ರ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ವಿಶ್ವಾಸ ಕಿರಣ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಯೋಜನೆ. ಇನ್ನು ನಮ್ಮ ಒಂದು ಕರ್ನಾಟಕದಲ್ಲಿರುವಂಥ ಶಾಲೆಗಳು ಯಾವುದ್ಯಾವುದು 100 ವರ್ಷಗಳನ್ನು ಪೂರೈಸಿದೆಯೋ ಅಂತಹ ಶಾಲೆಗಳನ್ನು ಏನಂತ ಗುರುತಿಸಿದ್ದೀವಿ, ಹೆರಿಟೇಜ್ ಸ್ಕೂಲ್ಸ್ ಅಥವಾ ಪಾರಂಪರಿಕ ಶಾಲೆಗಳು ಅಂತ ಗುರುತಿಸ್ತಾ ಇದ್ದೀವಿ. ಇವುಗಳನ್ನು ಜಸ್ಟ್ ಗುರುತಿಸೋದಿಲ್ಲ, ಅವುಗಳನ್ನು ಹಂತ ಹಂತವಾಗಿ ನವೀಕರಿಸಿ ರಿನೋವೇಷನ್ ಮಾಡೋದ್ರ ಮೂಲಕ ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರೊಟೆಕ್ಟ್ ಮಾಡೋದು ಅಂತಹ ಒಂದು ಯೋಜನೆ. ಸೊ ಪಾರಂಪರಿಕ ಶಾಲೆಗಳು ಅಂತಂದರೆ 100 ವರ್ಷ ಪೂರೈಸಿರುವಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು. ಇನ್ನು ಈ ಒಂದು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ, ಸೈನ್ಸ್ ಬಗ್ಗೆ ಕುತೂಹಲವನ್ನು ಹುಟ್ಟಿಸೋದಕ್ಕೋಸ್ಕರ, ಆ ಒಂದು ಸೈನ್ಸಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂಚಾರಿ ವಿಜ್ಞಾನ ಪ್ರಯೋಗಾಲಯಗಳು, ಇಟ್ಸ್ ಎ ಮೊಬೈಲ್ ಸೈನ್ಸ್ ಲ್ಯಾಬೊರೇಟರೀಸ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರ ಸಹಭಾಗಿತ್ವವನ್ನು ಹೊಂದಿದ್ದಾರೆ, ಅಗಸ್ತ್ಯ ಫೌಂಡೇಶನ್ ಅವರ ಸಹಭಾಗಿತ್ವದಲ್ಲಿ ಇದು ನಡೀತಾ ಇದೆ. ಲಂಡನ್ ಸ್ಕೂಲ್ ಆಫ್ ಇಕಾನಾಮಿಕ್ಸ್ ಇದೆಯಲ್ವಾ, ಇದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಇಕಾನಾಮಿಕ್ಸ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಇನ್ನು ಬಸವಣ್ಣನವರು ನಮಗೆಲ್ರಿಗೂ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ಕ್ರಾಂತಿಯನ್ನು ರೂಪಿಸಿದವರು, ಸಾಮಾಜಿಕ ಸಮಾನತೆಯ ಹರಿಕಾರರು. ಸೊ ಇವ್ರ ಬಗ್ಗೆ ಇನ್ನಷ್ಟು ಹಲವಾರು ಚಿಂತನೆಗಳನ್ನು ನಾಡಿನಾದ್ಯಂತ ಪಸರಿಸಬೇಕು, ಅವರ ಚಿಂತನೆಗಳನ್ನು ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಬಸವ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸೊ ಯಾವ ವಿದ್ಯಾಲಯದಲ್ಲಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಇನ್ನು
ಸೊ ಆರೋಗ್ಯ ಕರ್ನಾಟಕ ಯೋಜನೆ ಅಂತಕ್ಕಂಥದ್ದು. ಈ ಆರೋಗ್ಯ ಕರ್ನಾಟಕ ಯೋಜನೆ ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಫೆಬ್ರವರಿ 2018 ಪ್ರಾರಂಭಿಸೋಣ ಅಂತ ನಿರ್ಧಾರ ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹಂತದ ಚಿಕಿತ್ಸೆಗಳು ಅಂತ ಕರೀತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಆರೋಗ್ಯದಲ್ಲಿ ಪ್ರೈಮರಿ ಹೆಲ್ತ್ ಕೇರ್, ಸೆಕೆಂಡ್ರಿ ಹೆಲ್ತ್ ಕೇರ್, ಟೆರ್ಷರಿ ಹೆಲ್ತ್ ಕೇರ್ ಅಂತ ಇದೆ. ಇದರ ಪ್ರಕಾರ ಸರ್ವರಿಗೂ ಪ್ರೈಮರಿ ಹೆಲ್ತ್ ಕೇರನ್ನು ನಾವು ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ. ಪ್ರೈಮರಿ ಹೆಲ್ತ್ ಕೇರ್ ಅಂತಂದರೆ ಯಾವ ಒಂದು ಆಸ್ಪತ್ರೆಯಲ್ಲಿ ನೇರವಾಗಿ ರೋಗಿಗಳು ಮತ್ತು ಡಾಕ್ಟರ್ ಬಗ್ಗೆ ಕಾಂಟ್ಯಾಕ್ಟ್ ಇರುತ್ತೋ, ಪರಸ್ಪರ ಸಂಪರ್ಕ ಇರುತ್ತೋ ಅಂತಹ ಒಂದು ಹಂತದಲ್ಲಿ. ಸೊ ನಮ್ಮ ಭಾರತದಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ ಮತ್ತು ಅದರ ಸಬ್ ಸೆಂಟ್ರ್ಗಳಲ್ಲಿ ಏನು ನೀಡಲಾಗ್ತಿದೆ ಅಂದರೆ ಪ್ರೈಮರಿ ಹೆಲ್ತ್ ಸರ್ವಿಸನ್ನು ನೀಡಲಾಗ್ತಿದೆ. ಎಲ್ಲದನ್ನು ಪ್ರೈಮರಿ ಲೆವೆಲಲ್ಲಿ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ ಟ್ರೀಟ್ ಮಾಡೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಇದಿಲ್ಲಾಗಲ್ಲಮ್ಮ ಅಥವಾ ಆಗೋದಿಲ್ಲ, ಮುಂದಿನ ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ಗೆ ಹೋಗಿ ಅಂತ ರೆಫರ್ ಮಾಡ್ತಾರೆ. ಆ ರೆಫರಲ್ ಆಗಿರುವಂಥ ಒಂದು ಸರ್ವಿಸನ್ನು ನಾವು ಸಾಮಾನ್ಯವಾಗಿ ಸೆಕೆಂಡ್ರಿ ಹೆಲ್ತ್ ಕೇರ್ ಅಂತ ಕರಿತೀವಿ. ಸೊ ಇದು ಯೂಶಲಿ ರೆಫರಲ್ ಸರ್ವಿಸ್ ಇರುತ್ತೆ, ಪ್ರೈಮರಿ ಹೆಲ್ತ್ ಕೇರಲ್ಲಿ ಆಗದೇ ಇರತಕ್ಕಂಥದ್ದು ಬರುತ್ತೆ. ಇಲ್ಲಿ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗಳಲ್ಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಈ ಸೆಕೆಂಡ್ರಿ ಹೆಲ್ತ್ ಕೇರನ್ನು ನೀಡಲಾಗುತ್ತದೆ. ಮತ್ತು ಟೆರ್ಷರಿ ಹೆಲ್ತ್ ಕೇರ್, ಯಾವುದು ಪ್ರೈಮರಿ ಮತ್ತು ಸೆಕೆಂಡ್ರಿ ಲೆವೆಲಲ್ಲಿ ಕೂಡ ಟ್ರೀಟ್ಮೆಂಟ್ ಆಗೋದಿಲ್ಲವೋ ಅಂಥ ಕಾಂಪ್ಲಿಕೇಟೆಡ್ ಇಶ್ಯೂಸ್ಗಳನ್ನು ಒಂದು ತೃತೀಯ ಹಂತದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ ಇಂಥದ್ದಕ್ಕೆ ಮೆಡಿಕಲ್ ಕಾಲೇಜ್ಗಳಲ್ಲಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಎಲ್ಲರಿಗೂ ಪ್ರಥಮ ಚಿಕಿತ್ಸೆ, ಒಂದು ಒಂದು ಪ್ರೈಮರಿ ಹೆಲ್ತ್ ಕೇರ್ ಪ್ರತಿಯೊಬ್ಬರಿಗೂ ಸಿಗಬೇಕು, ಈ ಸೆಕೆಂಡ್ರಿ ಮತ್ತು ಟೆರ್ಷರಿ ಹೆಲ್ತ್ ಕೇರ್ ಸಾಧ್ಯವಾದಷ್ಟು ಜನರಿಗೆ ಸಿಗಬೇಕು ಅಂತೇಳಿ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ವಿಷಯಗಳನ್ನ ಗಮನಿಸ್ತಾ ಬಂದಾಗ ಮಾತೃಪೂರ್ಣ ಯೋಜನೆ. ಸೊ ಇದು ನಿಮಗೆಲ್ರಿಗೂ ಗೊತ್ತಿರತಕ್ಕಂಥದ್ದು, ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರಿಗೆ ಪೌಷ್ಟಿಕಾಂಶವಾದ ಆಹಾರವನ್ನು, ಬಿಸಿ ಊಟದ ಕೊಡೋದ್ರ ಮೂಲಕ ಪೌಷ್ಟಿಕಾಂಶ ಆಹಾರವನ್ನು ಕೊಡಬೇಕು ಅಂತೇಳಿ ತಂದಿರುವಂತಹ ಒಂದು ಯೋಜನೆ ಮಾತೃಪೂರ್ಣ ಯೋಜನೆ ಅಂತಕ್ಕಂಥದ್ದು. ಇನ್ನು ಲೈಕ್ ಕೆಲವು ಸಲ ಈ ಥರದ್ದು ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ಕೇಳಿದಾಗ, ಇವಾಗ ದೇವದಾಸಿಯಲ್ಲಿ ಯಾರಾಗಿದ್ದಾರೋ ಅವರು ಆ ಒಂದು ಪದ್ಧತಿಯಿಂದ ಹೊರಗಡೆ ಬರ್ತೀವಿ ಅಂದಾಗ ಅವರಿಗೆ ಕೆಲವು ಅವಕಾಶಗಳು ಬೇಕಾಗುತ್ತೆ. ಅಂತಹ ಅವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಅವರಿಗೆ ತಿಂಗಳಿಗೆ 1,500 ರೂಪಾಯಿಯನ್ನು ಮಾಶಾಸನವನ್ನು, ಮಂತ್ಲಿ ಪೆನ್ಷನನ್ನು ಕೊಡಲಾಗುತ್ತಾ ಇದೆ. ಇನ್ನು ಡಾಕ್ಟರ್ ಜಯಮಾಲಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ್ದು, ಯಾರೇ ಲೈಂಗಿಕ ಕಾರ್ಯಕರ್ತರಿದ್ದಾರಲ್ವಾ ಅವರ ಸ್ಥಿತಿಗತಿಯನ್ನು ಅಧ್ಯಯನ ಮಾಡೋದಕ್ಕೆ. ಸೊ ಸೆಕ್ಸ್ ವರ್ಕರ್ಸ್ ಅಂತ ಯಾರು ಕರೀತೀವಲ್ಲ ಅವರ ಒಂದು ಪರಿಸ್ಥಿತಿ ಹೇಗಿದೆ ಅಂತೇಳಿ ಅಧ್ಯಯನ ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಸಮಿತಿ, ಕಮಿಟಿ ಯಾವುದಪ್ಪ ಅಂದರೆ ಡಾಕ್ಟರ್ ಜಯಮಾಲಾ ಸಮಿತಿ ಅಂತಕ್ಕಂಥದ್ದು. ಇನ್ನು ಈ ಲೈಂಗಿಕ ಕಾರ್ಯಕರ್ತರ ಪುನರ್ವಸತಿಗೋಸ್ಕರ, ಅವ್ರಿಗೆ ಆರ್ಥಿಕ ನೆರವನ್ನು ಕೊಡೋದಕ್ಕೋಸ್ಕರ ಬಂದಿರುವಂಥ ಯೋಜನೆ ಯಾವುದು ಅಂತಂದರೆ ಚೇತನ ಯೋಜನೆ. ಸೊ ಲೈಂಗಿಕ ಕಾರ್ಯಕರ್ತರಿಗೆ ಸಂಬಂಧಿಸಿರೋದು ಚೇತನ ಯೋಜನೆ. ಹಾಗೆಯೇ ಈ ಎಚ್ ಐ ವಿ ಸೋಂಕಿತ ಮಹಿಳೆಯರು ಯಾರಿದ್ದಾರಲ್ಲ ಅವ್ರಿಗೆ ಪುನರ್ವಸತಿಯನ್ನು ಒದಗಿಸೋದಕ್ಕೋಸ್ಕರ ಇರುವಂಥ ಒಂದು ಯೋಜನೆ ಧನಶ್ರೀ ಯೋಜನೆ ಅಂತಕ್ಕಂಥದ್ದು. ಸೊ ನೋಡಿ, ಲೈಂಗಿಕ ಕಾರ್ಯಕರ್ತರು ಚೇತನ ಯೋಜನೆ, ಎಚ್ ಐ ವಿ ಸೋಂಕಿತ ಮಹಿಳೆಯರಿಗೆ ಧನಶ್ರೀ ಯೋಜನೆ ಅಂತಕ್ಕಂಥದ್ದು. ಇನ್ನು ಉದ್ಯೋಗಿನಿ, ಪ್ರತಿಯೊಬ್ಬ ಮಹಿಳೆಯಿಗೂ ಆತ್ಮವಿಶ್ವಾಸ ಬರಬೇಕು, ಹಾಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವ್ರಿಗೆ ರೆಡಿ ಇರಬೇಕು. ಸೊ ಹೀಗಾಗಿ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಇಷ್ಟಪಡುವಂಥ ಮಹಿಳೆಯರಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಕೆಲವು ಸಬ್ಸಿಡಿಗಳು, ಬ್ಯಾಂಕ್ ಲೋನ್ಸ್ಗಳು ಕೊಡೋದು, ಎಸ್ಪೆಷಲಿ ಈ ವ್ಯಾಪಾರ ಮತ್ತು ಸೇವಾ ವಲಯಗಳಲ್ಲಿ ಅವ್ರು ಕೆಲಸ ಮಾಡ್ತೀವಿ ಅಂತಂದರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ತಂದಿರುವಂಥ ಒಂದು ಯೋಜನೆ ಉದ್ಯೋಗಿನಿ ಅಂತಕ್ಕಂಥದ್ದು. ಸೊ ಮಹಿಳೆಯರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ರಿಲಯನ್ಸ್, ಆತ್ಮವಿಶ್ವಾಸ ಹಾಗೂ ಉದ್ಯೋಗಗಳನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ತಂದಿರುವಂಥ ಒಂದು ಕಾರ್ಯಕ್ರಮ ಉದ್ಯೋಗಿನಿ ಅಂತ. ಇನ್ನು ಈ ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016, ಇದ್ರ ಪ್ರಕಾರ ಯಾರ್ಯಾರು ಡಿಸೇಬಲ್ಡ್ ಪರ್ಸನ್ಸ್, ಅಂಗವಿಕಲರು ಅಂತ ಒಂದು ಗುರುತಿಸಲಾಗಿದೆಯೋ ಅವರಿಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ಗಳಲ್ಲಿ 4% ಅಷ್ಟು ರಿಸರ್ವೇಷನ್ ಸಿಗುತ್ತೆ ಕರ್ನಾಟಕದಲ್ಲಿ, ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪೋಸ್ಟ್ಗಳಲ್ಲಿ 5% ಮೀಸಲಾತಿ ಸಿಗ್ತಾ ಇದೆ ಅವ್ರಿಗೆ. ಇನ್ನು ಮುಂದಿನ ವಿಷಯಗಳನ್ನು ನಾವು ನೋಡ್ತಾ ಬಂದಾಗ, ಯಾರು ಪರಿಶಿಷ್ಟ ಜಾತಿಯ ಹುಡುಗ ಇದ್ದು ಅವನು ಬೇರೆ ಜಾತಿಯ ಹುಡುಗಿಯನ್ನೇನಾದರೂ ಮದುವೆ ಮಾಡಿಕೊಂಡ್ರೆ ಪ್ರಸ್ತುತ ಅವನಿಗೆ 3 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಹಾಗೆಯೇ ಪರಿಶಿಷ್ಟ ಜಾತಿಯ ಹುಡುಗಿ, ಶೆಡ್ಯೂಲ್ ಕ್ಯಾಸ್ಟ್ಗೆ ಸಂಬಂಧಿಸಿರುವಂಥ ಒಂದು ಹುಡುಗಿ ಬೇರೆ ಜಾತಿಯ ಹುಡುಗನನ್ನು ಮದುವೆ ಮಾಡಿಕೊಂಡಾಗ ಆಕೆಗೆ 5 ಲಕ್ಷ ರೂಪಾಯಿಗಳು ಸಿಗ್ತಾ ಇದೆ.
ಅದೇ ಥರ ದೇವದಾಸಿಯ ಮಕ್ಕಳ ಮದುವೆ ಆಗುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾದರೆ 5 ಲಕ್ಷ ರೂಪಾಯಿ, ಗಂಡು ಮಕ್ಕಳಿಗಾದರೆ 3 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ಕೂಡ ಸರ್ಕಾರ ಕೊಟ್ಟು ಈ ಅಂತರ್ಜಾತಿಯ ವಿವಾಹಗಳ ಮೂಲಕ ಭಾರತದಲ್ಲಿ ಕರ್ನಾಟಕದಲ್ಲಿ ಸಾಮರಸ್ಯವನ್ನು ತರಬೇಕು ಅಂತೇಳಿ ಪ್ರಯತ್ನ ಪಡುತ್ತಿರುವಂಥ ಯೋಜನೆಗಳಾಗಿದೆ ಸ್ನೇಹಿತರೆ ಇದು. ಇನ್ನು ಸೊ ಡಾಕ್ಟರ್ ಶ್ರೀ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗುತ್ತದೆ? ಸೊ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದಂತಹ ದೇವನಹಳ್ಳಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ. ಸೊ ನೆಕ್ಸ್ಟ್ ನಾವು ನೋಡ್ತಿರ್ತಕ್ಕಂಥದ್ದು, ನಾವಿವಾಗ ವಿಕಾಸಸೌಧ ಏನಿದೆ ಅದರ ಪಕ್ಕದಲ್ಲಿಯೇ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಫೂರ್ತಿ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ. ಇದು ಏನಾಗಿರುತ್ತೆ, ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಆಗಿರುತ್ತೆ. ಅದೇನದು, ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಫೂರ್ತಿ ಭವನ ಅಂತ ಎಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ, ನಮ್ಮ ವಿಕಾಸಸೌಧದ ಸಮೀಪದಲ್ಲಿ ಇದನ್ನು ನಿರ್ಮಿಸಲಾಗ್ತಾ ಇದೆ. ಸೊ ಎಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ ನೀವು ಅವಾಗವಾಗ ಹೋಗ್ತಾ ಹೋಗ್ತಾ, ಲೈಕ್ ಏನೋ ಪಾರ್ಕಲ್ಲಿ ನೀವು ವಾಕಿಂಗ್ ಮಾಡ್ತಿರೋವಾಗಲೂ ಕೂಡ ಇಯರ್ಫೋನ್ಸ್ಗಳನ್ನು ಹಾಕ್ಕೊಂಡು ಕೇಳಿಕೊಂಡು ಇವುಗಳನ್ನು ರೀಕಾಲ್ ಮಾಡ್ತಾ ಇದ್ದರೆ ನಮ್ಮ ತಲೆಗೆ ಹೋಗುತ್ತೆ ಅಂತಕ್ಕಂಥದ್ದು. ಸೊ ರೋಡಲ್ಲಿ ಹೋಗೋವಾಗ ಉಪಯೋಗಿಸ್ಕೋಬೇಡಿ, ಬಟ್ ಆದರೆ ನಾವು ಪಾರ್ಕಲ್ಲಿ ಹೋಗ್ತಿರೋವಾಗ ಇವುಗಳನ್ನು ಉಪಯೋಗಿಸ್ಬೋದಾಗಿದೆ ಸ್ನೇಹಿತರೆ. ಸೊ ಇದು ನಾವು ಎರಡನೇ ಭಾಗದಲ್ಲಿ ತಿಳ್ಕೊಳ್ತಿರುವಂಥ ವಿಷಯಗಳು. ಇನ್ನಷ್ಟು ಹಲವಾರು ವಿಷಯಗಳನ್ನು ಬಜೆಟ್ನ 3ನೇ ಭಾಗದಲ್ಲಿ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಕೋಪರೇಷನ್ ಫ್ರೆಂಡ್ಸ್.